ದೇಶಾದ್ಯಂತ ಧಾರಾಕಾರ ಮಳೆಯಿಂದಾಗಿ ಈ ರಸ್ತೆ ಕುಸಿತ, ಭೂಮಿ ಬಾಯಿ ಬಿಡುವಂಥದ್ದು, ಗುಡ್ಡ ಕುಸಿಯುವಂಥದ್ದು, ಹೀಗೆ ಸಾಕಷ್ಟು ಪ್ರಕರಣಗಳು ಮೇಲಿಂದ ಮೇಲೆ ಸಂಭವಿಸ್ತಾನೆ ಇದೆ. ಇದೀಗ ಇಂತಹದ್ದೇ ಪ್ರಕರಣ ಮಲೆನಾಡು ಜಿಲ್ಲೆ ಅಥವಾ ಶಿವಮೊಗ್ಗದಲ್ಲಿ ಸಂಭವಿಸ್ತಾ ಅನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಹೀಗೆ ಹಿಸ್ಟೋರಿ ನೋಡಿ. ಶಿವಮೊಗ್ಗದಲ್ಲಿ ಬಾಯಿ ಬಿಟ್ಟ ಭೂಮಿ, ಆತಂಕದಲ್ಲಿ ಓಡಾಡ್ತಾ ಇರುವ ಮಲೆನಾಡ ಜನತೆ, 200 ಮೀಟರ್ ಉದ್ದಕ್ಕೆ ಬಿರುಕು ಬಿಟ್ಟಿರುವ ಗುಡ್ಡ, ಶಿವಮೊಗ್ಗದಲ್ಲಿ ಬಾಯಿ ಬಿಟ್ಟಿರುವ ಭೂಮಿ, ಆಗತ್ತಾ ಭೀಕರ ಭೂಕುಸಿತ ಅಂತ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಈ ಬೃಹತ್ ಗುಡ್ಡ ಸುಮಾರು 800 ಮೀಟರ್ ಉದ್ದಕ್ಕೆ ಬಿರುಕು ಬಿಟ್ಟಿದ್ದು ಕುಸಿಯುವ ಹಂತಕ್ಕೆ ಬಂದು ತಲುಪಿದೆ. ಇದು ಸ್ಥಳೀಯರನ್ನ ಆತಂಕಕ್ಕೆ ಈಡು ಮಾಡಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ. ಹೀಗಾಗಿ ಇಲ್ಲಿ ಓಡಾಡುವ ಜನ ಮತ್ತು ಗ್ರಾಮಸ್ಥರು ಒಂದು ರೀತಿ ಚಿಂತೆಗೀಡಾಗಿದ್ದಾರೆ. ಹೊಸನಗರ ತಾಲೂಕಿನ ನಗರ ಹೋಬಳಿಯ ಅರಮನೆಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಕುಂದಗಲ್ಲು ಅನ್ನುವಂತಹ ಗ್ರಾಮದಲ್ಲಿ ಭಾರಿ ಮಳೆಗೆ ಬೃಹತ್ ಗುಡ್ಡವೊಂದು ಬಿರುಕು ಬಿಟ್ಟಿದೆ. ಬೃಹತ್ ಗುಡ್ಡವೊಂದು ಸುಮಾರು 2 ಅಡಿಗಳಷ್ಟು ಕುಸಿದಿದೆ. ಈ ಬೃಹತ್ ಗುಡ್ಡ ಸುಮಾರು 800 ಮೀಟರ್ ಉದ್ದ ಬಿರುಕು ಬಿಟ್ಟಿದ್ದು ಕುಸಿಯುವ ಹಂತಕ್ಕೆ ತಲುಪಿದೆ. ಇದು ಸ್ಥಳೀಯರನ್ನ ಚಿಂತೆಗೀಡು ಮಾಡಿದೆ. ಇದೇ ಮಾರ್ಗವಾಗಿ ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಪ್ರತಿನಿತ್ಯ ಓಡಾಡ್ತಾ ಇರ್ತಾರೆ. ಗುಡ್ಡದ ಕೆಳಗಡೆ ಹಲವಾರು ಮನೆಗಳಿದ್ದು ಭಯದಿಂದಲೇ ಜೀವನ ನಡೆಸುವಂತಾಗಿದೆ. ಗುಡ್ಡ ಕುಸಿದ್ರೆ ಹಲವಾರು ಜಮೀನು, ಮನೆಗಳು ಹಾಗೂ ರಸ್ತೆ ಮಾರ್ಗ ಕಡಿತವಾಗುವ ಅಪಾಯವು ಎದುರಾಗಿದ್ದು ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲು ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ.